ಒಂದ್ ಕಡೆ ಬಿಎಸ್ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡೋದು ಈಗಾಗಲೇ ಬಹುತೇಕ ಫಿಕ್ಸ್ ಆಗಿದೆ 26ನೇ ತಾರೀಕೆ ಅವರು ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇದೆಲ್ಲದರ ನಡುವೆ ಈಗ ಬಾಂಬೆ ಫ್ರೆಂಡ್ಸ್ ಗೆ ಪೀಕಲಾಟ ಶುರುವಾಗಿದೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ರಾಜೀನಾಮೆ ಸನ್ನಿಹಿತವಾಗ್ತಾ ಇದ್ದಂತೆ ಬಾಂಬೆ ಫ್ರೆಂಡ್ಸ್ ಗೆ ಈಗ ಪೀಕಲಾಟ ಶುರುವಾಗಿದೆ ಎರಡು ವರ್ಷ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಮಿತ್ರ ಮಂಡಳಿ ಈಗ ಹೆಣಗಾಡ್ತಾ ಇದೆ ಹೆಂಗೋ ಎರಡು ವರ್ಷ ಆಗೋಯ್ತು ಇನ್ನೊಂದು ಎರಡು ವರ್ಷ ಅಧಿಕಾರ ಉಳಿಸಿಕೊಳ್ಳೋದು ಹೆಂಗಪ್ಪ ಯಡಿಯೂರಪ್ಪ ಅವರನ್ನ ನಂಬಿ ನಾವು ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಬಂದ್ಬಿಟ್ಟಿದೀವಿ ಕಷ್ಟಕಾಲದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಸಚಿವರು ಯಡಿಯೂರಪ್ಪ ರಾಜೀನಾಮೆಯ ಬೆನ್ನಲ್ಲೇ ಈಗ ಡವಡವ ಶುರುವಾಗಿದೆ ಬಿಎಸ್ವೈ ಬದಲಾದ್ರೆ ನಮ್ಮ ಮುಂದಿನ ರಾಜಕೀಯ ಭವಿಷ್ಯವೇನು ಈ ಹಿಂದೆಯೂ ಕೂಡ ಸಚಿವ ಸ್ಥಾನ ನೀಡಲು ಸಾಕಷ್ಟು ತಡ ಆಯಿತು ಕೊನೆಗೂ ಕೂಡ ಸಚಿವ ಸ್ಥಾನ ತಗೊಂಡ್ರು ಸಿಎಂ ಆಗೋದಕ್ಕೆ ಕಾರಣನೇ ಈ 17 ಮಂದಿ ವಲಸಿಗರು ಯಡಿಯೂರಪ್ಪ ಅವರನ್ನ ನಂಬಿ ಜೆಡಿಎಸ್ ಕಾಂಗ್ರೆಸ್ ಗೆ ಟಾಟಾ ಹೇಳಿ ಬಿಜೆಪಿ ಗೆ ಬಂದಿದ್ರು ಸಿಎಂ ಬಿಎಸ್ವೈ ಪರ ಧ್ವನಿ ಎತ್ತದವರಿಗೂ ಕೂಡ ಈಗ ಆತಂಕ ಕಾಡ್ತಾ ಇದೆ ಧ್ವನಿ ಎತ್ತಿದವರಿಗೂ ಕೂಡ ಅವರ ಪರ ಮಾತನಾಡಿದವರಿಗೂ ಕೂಡ ಈಗ ಆತಂಕ ಕಾಡ್ತಾ ಇದೆ ಒಂದು ವೇಳೆ ನಾಯಕತ್ವ ಏನಾದರೂ ಬದಲಾವಣೆ ಆದರೆ ಸಿಎಂ ಬಿಎಸ್ವೈ ಆಪ್ತರ ನಡೆ ಸಾಕಷ್ಟು ನಿಗೂಢವಾಗಿದೆ ಸಚಿವ ಸ್ಥಾನದಿಂದ ಕೆಳಗಿಳಿಯಬಹುದು ಒಂದು ವೇಳೆ ಧ್ವನಿ ಎತ್ತದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಯಾಕಂದ್ರೆ ಯಡಿಯೂರಪ್ಪ ಅವರು ಏನಾದರೂ ತಮ್ಮ ಸ್ಥಾನದಿಂದ ಕೆಳಗಿಳಿದು ಬಿಟ್ರೆ ಅವರ ಆಪ್ತರ ಆಟ ಏನು ನಡೆಯಲ್ಲ ಹೀಗಾಗಿ ಯಡಿಯೂರಪ್ಪ ಪರಮಾಪ್ತರಿಗೆ ಸಾಕಷ್ಟು ಆತಂಕ ಈಗ ಎದುರಾಗ್ತಾ ಇದೆ ಸಿಎಂ ಆಪ್ತರಂತೆ ಬಿಎಸ್ವೈ ವಿರೋಧಿ ಬಣವು ಕೂಡ ಈಗ ಬಹಳಷ್ಟು ಸೈಲೆಂಟ್ ಆಗಿಬಿಟ್ಟಿದೆ ನಾವೇನ್ ಅನ್ಕೊಂಡ್ವಿ ಅದಾಗ್ತಾ ಇದೆ ಹುಮ್ಮಸ್ನಲ್ಲಿದ್ದಾರೆ ಈಗ ವಿರೋಧಿ ಬಣ ಶತಾಯ ಗತಾಯ ನಾವು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸ್ತಾ ಇದೀವಿ ಅನ್ನುವ ಖುಷಿಯಲ್ಲಿದ್ದಾರೆ ಈ ರೆಬಲ್ಸ್ ನಾಯಕತ್ವ ಬದಲಾವಣೆಯ ಕುರಿತು ತುಟಕ್ ಪಿಟಿಕ್ ಅಂತ ಇಲ್ಲ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಇನ್ನೇನ್ ರಾಜೀನಾಮೆ ಕೊಡೋದು ಫಿಕ್ಸ್ ಆಗಿದೆ ಆಮೇಲೆ ಮಾತಾಡೋಣ ಅನ್ಕೊಂಡು ಸುಮ್ಮನಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ಸೈಲೆಂಟ್ ನಾಯಕತ್ವ ಬದಲಾವಣೆಯ ಬಗ್ಗೆ ಹೇಳಿಕೆ ಕೊಟ್ಟು ಯಾಕೆ ಸುಮ್ಮನೆ ಕೆಂಗಣ್ಣಿಗೆ ಗುರಿಯಾಗಬೇಕು ನಾವು ಏನು ಮಾತಾಡದೆ ಬೇಡ ನೋಣ 26ನೇ ತಾರೀಕುವರೆಗೂ ಕೂಡ ಸಿಎಂ ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಸೈಲೆಂಟ್ ಆಗಿರೋಣ ಅಂತ ಹೇಳಿಬಿಟ್ಟು ಈಗ ವಿರೋಧಿ ಬಣ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಈಗ ಅತಂತ್ರದಲ್ಲಿರೋದು ಬಾಂಬೆ ಫ್ರೆಂಡ್ಸ್ ಏನು 17 ಜನ ಇದ್ರು ಕಾಂಗ್ರೆಸ್ ಹಾಗೆ ಜೆಡಿಎಸ್ ಗೆ ಟಾಟಾ ಹೇಳಿ ಬಿಜೆಪಿಗೆ ಹಾರಿ ಅಲ್ಲೊಂದಿಷ್ಟು ಜನ ಸಚಿವರಾಗಿದ್ದಾರಲ್ಲ ಅವರಿಗೆ ಈಗ ಢವಢವ ಶುರುವಾಗಿದೆ ಸಚಿವ ಸ್ಥಾನ ಕೊಡೋದಕ್ಕೂ ಕೂಡ ಲೇಟ್ ಮಾಡಿದ್ರು ಹಂಗೂ ಹಿಂಗೂ ನಾವು ಗುದ್ದಾಟ ಮಾಡಿ ಸಚಿವ ಸ್ಥಾನ ತಗೊಂಡ್ವಿ ಇನ್ನೆರಡು ವರ್ಷ ಅಧಿಕಾರ ಪೂರೈಸುವಷ್ಟರಲ್ಲಿ ಯಡಿಯೂರಪ್ಪ ಅವರು ಕೆಳಗಿಳಿತಾ ಇದ್ದಾರಲ್ಲ ಏನು ಮಾಡೋದು ಅನ್ನುವಂತಹ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಈಗ 17 ಜನರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರಾಘವೇಂದ್ರ ರಾಘವೇಂದ್ರ ಒಂದು ಕಡೆ ಯಡಿಯೂರಪ್ಪ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯೋದು ಈಗ ಬಹುತೇಕ ಫಿಕ್ಸ್ ಆಗಿಬಿಟ್ಟಿದೆ ಈಗ ಅತಂತ್ರ ಸ್ಥಿತಿಯಲ್ಲಿರೋದು ರಾಘವೇಂದ್ರ 17 ಜನ ಏನೋ ಜೆಡಿಎಸ್ ಹಾಗೆ ಕಾಂಗ್ರೆಸ್ಗೆ ಟಾಟಾ ಹೇಳಿ ಬಂದಿದ್ರಲ್ಲ 17 ಜನರ ಸ್ಥಿತಿ ಏನಾಗಬಹುದು ಅಂತ ರಾಘವೇಂದ್ರ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ನಾವು ಸಂಪರ್ಕ ಮಾಡ್ತೀವಿ ಈಗ 17 ಜನರಿಗೆ ಪೀಕಲಾಟ ಅಂತೂ ಶುರುವಾಗಿರೋದು ಸತ್ಯ ಬಹಳ ಯೋಚನೆಯಲ್ಲಿದ್ದಾರೆ ಏನು ಮಾಡೋದು ಈಗ ನಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಹಂಗು ಹಿಂಗು ಮಾಡಿ ಬಹಳ ಗುದ್ದಾಟ ಮಾಡಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಸಾಕಷ್ಟು ತಿಂಗಳಾದ ಮೇಲೆ ನಾವು ಅಧಿಕಾರವನ್ನು ಹಿಡಿತೀವಿ ಇನ್ನು 2 ವರ್ಷ ಇದೆ ಆದರೆ ಯಡಿಯೂರಪ್ಪ ಅವರು ಈಗ ತಮ್ಮ ಸ್ಥಾನದಿಂದ ಕೆಳಗಿಳಿಯೋದು ಬಹುತೇಕ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಏನು ಮಾಡೋದು ಬಿ ಎಸ್ ಯಡಿಯೂರಪ್ಪ ಅವರೇನಾದರೂ ಬದಲಾವಣೆಯಾದರೆ ಮುಂದಿನ ರಾಜಕೀಯ ಭವಿಷ್ಯವೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ